ಮುಸಲ್ಮಾನರನ್ನ ಇವತ್ತು ದೇವಸ್ಥಾನದಿಂದ ವ್ಯಾಪಾರ ಮಾಡಬೇಡಿ ಅಂತೇಳಿ ಹೋಗಿ ಅಂತಕ್ಕಂತ ಅಮಾನವೀಯ ಘಟನೆಯನ್ನ ಯಾರೋ ಒಂದೆರಡು ಮೂರು ಜನ ವಿಚಿದ್ರಕಾರಿ ಶಕ್ತಿಗಳೇನು ಮಾಡ್ತಿದ್ದಾವೆ, ಇದು ಬಹಳ ಖಂಡನೀಯವಾದದ್ದು. ಹಾಗಾಗಿ ಅವರು ನಮ್ಮ ಅಣ್ಣತಂದಿರೆ, ಅವರು ಕೂಡ ನಮ್ಮೊಳಗೆ ಬದುಕಲಿಕ್ಕೆ ಅವರಿಗೆ ಎಲ್ಲಾ ತರದ ಹಕ್ಕಿದೆ. ನನ್ನೊಬ್ಬ ಹೇಳಿ ಕೇಳಿ ರೈತ, ಇವತ್ತು ಮುಸಲ್ಮಾನ ಇಲ್ದಲೆ ನಂದೇನು ನಡೆಯಲ್ಲ, ನಾನು ಇಲ್ದೆ ಅವಂದೇನು ನಡೆಯಲ್ಲ. ರಾಜಕಾರಣ ಮಾಡಲಿಕ್ಕೆ ಬೇಲೂರಲ್ಲಿ ಗಂಡಸರಿದ್ದೀವಿ, ಬೇಲೂರಲ್ಲಿ ಹುಟ್ಟಿರೋರಿದ್ದೀವಿ. ದಲಿತರು, ರೈತರು, ಮುಸಲ್ಮಾನರು, ಇಸಾಯಿಗಳು, ಕ್ರಿಶ್ಚಿಯನ್ರು ಎಲ್ಲರೂ ಸೇರಿದ್ದೀವಿ. ನಾವೆಲ್ಲವಾದಂತಹ ಹೋರಾಟಗಾರರು ಇವತ್ತು ಇಲ್ಲಿಂದ ಎಚ್ಚರಿಕೆ ಕೊಡ್ತಾ ಇದೀವಿ. ನಿನ್ನೇನಾದ್ರು ಬೇಳೆಕಾಳಿದ್ರೆ ಎಲ್ಲರೂ ಬೇಯಿಸ್ಕೋಪ್ಪ, ಇಲ್ಲಿ ನಮ್ ನಮ್ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡಿ, ಅದರೊಳಗೆ ಚಳಿ ಕಾಯಿಸ್ಕೊಳಕ್ ಬಂದ್ರೆ. ಕ್ರಿಶ್ಚಿಯನ್ರು, ಹಿಂದೂಗಳು ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಇಷ್ಟು ವರ್ಷಗಳ ಕಾಲ ಬಹಳ ಅಧ್ಯಯನ ಮಾಡೋಕ್ಕಾಗಿ ಬೇಲೂರಿನ ಜನರ ಮೇಲೆ ಕೋಮ ಭಾವನೆಗಳನ್ನು ಹುಟ್ಟಾಕಿ ಮನುಷ್ಯ ಮನುಷ್ಯರನ್ನ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಮುಸಲ್ಮಾನ್ ವ್ಯಾಪಾರಿಗಳು ಜಾತ್ರೆನಲ್ಲಿ ವ್ಯಾಪಾರ ಮಾಡಬಾರದು, ಅವರಿಗೆ ನಿರ್ಬಂಧ ಇರಬೇಕು. ತಲತಲಾಂತರದಿಂದ ಸಾವಿರಾರು ಹಾವುಗಳನ್ನ ಹಿಂದೂಗಳ ಮನೆಗೆ ಹೊಕ್ಕಿದಂತ ಹಾವುಗಳನ್ನ ಹಿಡಿದು ಹಿಂದೂಗಳ ಪ್ರಾಣವನ್ನ ರಕ್ಷಣೆ ಮಾಡಿದಂತ ಒಳಲು ಮಾರತಕ್ಕಂತ ಮುಸಲ್ಮಾನರನ್ನ ಇವತ್ತು ದೇವಸ್ಥಾನದಿಂದ ವ್ಯಾಪಾರ ಮಾಡಬೇಡಿ ಅಂತೇಳಿ ಹೋಗಿ ಅಂತಕ್ಕಂತ ಅಮಾನವೀಯ ಘಟನೆಯನ್ನ ಯಾರೋ ಒಂದೆರಡು ಮೂರು ಜನ ವಿಚಿದ್ರಕಾರಿ ಶಕ್ತಿಗಳೇನು ಮಾಡ್ತಿದ್ದಾವೆ, ಇದು ಬಹಳ ಖಂಡನೀಯವಾದದ್ದು. ಸಾವಿರಾರು ಹಿಂದೂಗಳ ಜೀವವನ್ನ ಜೀವಪರವಾದಂತ ಕೊಳಲು ವಾದಕರು ಹಿಡಿದು ಇವತ್ತು ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅವರು ನಮ್ಮ ಅಣ್ಣತಂದಿರೆ, ಅವರು ಕೂಡ ನಮ್ಮೊಳಗೆ ಬದುಕಲಿಕ್ಕೆ ಅವರಿಗೆ ಎಲ್ಲಾ ತರದ ಹಕ್ಕಿದೆ. ಹಾಗಾಗಿ ಈ ಯಾರು ಅಪಾಯಕಾರಿ ಜನಗಳು ಮೂರ್ನಾಲ್ಕು ಜನ ಇದ್ದಾರೆ, ಇವರಿಗೆ ನಾನು ಇಲ್ಲಿಂದ ಕರೆ ಕೊಡ್ತೀನಿ. ಬೇಲೂರು ಯಾರಪ್ಪನ ಸ್ವತ್ತಲ್ಲ, ರಾಜಕಾರಣ ಮಾಡಲಿಕ್ಕೆ ಬೇಲೂರಲ್ಲಿ ಗಂಡಸರಿದ್ದೀವಿ, ಬೇಲೂರಲ್ಲಿ ಹುಟ್ಟಿರೋರಿದ್ದೀವಿ. ನೀವು ಇಲ್ಲಿ ಮರ್ಯಾದೆಗೆ ಬಂದು ನಿಮ್ದೇನಿದ್ರ ಇದ್ರೆ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗೋದಾದ್ರೆ ಹೋಗ್ಬಹುದು. ಸಂತೆಗೆ ಬಂದವನು ಸಂತೆಲ್ಲೇ ಮಳೆ ಹೊಡ್ಕೊಂಡು ಕೂರ್ತೀನಿ ಅಂತಂದ್ರೆ ಅವಕಾಶ ಇಲ್ಲ, ನಿಮ್ಗೆ ಗೊತ್ತಿದೆ. ಈಗ ಯಾರ್ಯಾರು ಬಂದು ಇಲ್ಲಿ ಯಾವ್ಯಾವ ಸಂಘಟನೆ ಕಟ್ಕೊಂಡು ಮಾಡೋಕ್ಕೆ ಏನು ಕೆಲಸ ಇಲ್ಲ ಅವರಿಗೆ. ನನ್ನೊಬ್ಬ ಹೇಳಿ ಕೇಳಿ ರೈತ, ಇವತ್ತು ಮುಸಲ್ಮಾನ ಇಲ್ದಲೆ ನಂದೇನು ನಡೆಯಲ್ಲ, ನಾನು ಇಲ್ದೆ ಅವಂದೇನು ನಡೆಯಲ್ಲ. ಆಯ್ತಾ, ನನ್ನ ಅವನ ನಡುವೆ ಸಂಘರ್ಷ ಬಿತ್ತಂತ ಅವಿವೇಕಿಗಳೇನಿದ್ದಾರೆ, ಮರ್ಯಾದೆಗೆ ಬೇಲೂರು ಖಾಲಿ ಮಾಡಿ ಇಲ್ಲ ಮರ್ಯಾದೆಯಿಂದ ಜೀವನ ಮಾಡಿ ಅದನ್ನ ಬಿಟ್ಟಿಲ್ಲ ಅಂತಂದ್ರೆ ಇದು ಬಹಳ ಕಷ್ಟ ಆಗ್ತದೆ. ಬಹಳ ಸೀರಿಯಸ್ ಆಗಿ ಎಚ್ಚರಿಕೆ ಕೊಡ್ತಾ ಇದೀನಿ, ನೀವು ಜಾಗ ಖಾಲಿನ ಮಾಡಲೇಬೇಕಾಗುತ್ತೆ. ಮಾಡಿಸುವಂತ ಎಲ್ಲ ವ್ಯವಸ್ಥೆನ ಪ್ರಗತಿಪರರು ಮಾಡಬೇಕಾಗತ್ತೆ. ಇಲ್ಲಿನ ರೈತರು ಕೂಡ ಅಂತ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಆ ಕಾರಣಕ್ಕೆ ಇವತ್ತು ದಲಿತರು, ರೈತರು, ಮುಸಲ್ಮಾನರು, ಇಸಾಯಿಗಳು, ಕ್ರಿಶ್ಚಿಯನ್ರು ಎಲ್ಲರೂ ಸೇರಿದ್ದೀವಿ. ನಾವೆಲ್ಲವಾದಂತ ಹೋರಾಟಗಾರರು ಇವತ್ತು ಇಲ್ಲಿಂದ ಎಚ್ಚರಿಕೆ ಕೊಡ್ತಾ ಇದೀವಿ. ನಿನ್ನೇನಾದ್ರು ಬೇಳೆಕಾಳಿದ್ರೆ ಎಲ್ಲರೂ ಬೇಯಿಸ್ಕೋಪ್ಪ, ಇಲ್ಲಿ ನಮ್ ನಮ್ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡಿ, ಅದರೊಳಗೆ ಚಳಿ ಕಾಯಿಸ್ಕೊಳಕ್ ಬಂದ್ರೆ ಬೇರೆ ಕತೆ ಆಗುತ್ತೆ. ಗೌರವಯುತವಾಗಿ ಬಾಳ್ಲಿಕ್ ಬಿಡಿ, ನೀವು ನಾವು ಬಾಳಿದ್ದೇವೆ ನಮ್ಮೂರಿನ ಎಲ್ಲ.